महाराष्ट्र के इंदिनिंद बस प्रारंभ चिक्कोडी महाराष्ट्र कर्नाटक बस बेंकी हच्चिद प्रकरण मासुत्तिदंते सद्य चिक्कोडी बस महाराष्ट्र के प्रारंभवागिवे महाराष्ट्र कर्नाटक केएसआरटीसी बस महापुंडरु बस मेले कल्लु तूराट नडेसि बेंकी हच्चिरुव हिन्नेलेयल्लि कर्नाटक सरकार महाराष्ट्र के बस संचार बंद माडित्तु सद्य समस्येगळ बग्गे चर्चे नडेसि महाराष्ट्र के बस विडलु कर्नाटक सरकार निर्धरिसिदे इंस्टाग्राम नल्ली अश्लील फोटो वैरल आरोपी बंधिसलु महिळेयर धरणी खानापुर बेळगावी जिले खानापुर तालूकिन लोकोळ्ळी ग्रामद युवक मंथन दशरथ पाटील 22 एंबात ग्रामद युवतियर फोटोगळन्नु एडिट माडि इंस्टाग्राम नल्ली वैरल माडिदानेंदु आरोपिसि ईतन विरुद्ध खानापुर पोलीसरिगे दूरु नीडलागिदे आदरे ईतनन्नु पोलीसरु इन्नु बंधिसद कारण ग्रामद महिळेयरु हागू युवतियरु हेच्चिन संख्येयल्लि खानापुर पोलीस ठाणेयल्लि धरणि नडेसि ಈ ಬಗ್ಗೆ ಪಿಎಸ್ಐ ಗಿರೀಶ್ ಅವರನ್ನು ಕೇಳಿದರು ಹಾಗೂ ಯುವಕನನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಪೊಲೀಸರು ಬಂಧಿಸುವವರೆಗೂ ಠಾಣೆಯಿಂದ ಹೊರಗೆ ಹೋಗುವುದಿಲ್ಲ ಎಂದು ಹಳ್ಳಿಯ ಮಹಿಳೆಯರು ಮತ್ತು ಹುಡುಗಿಯರು ಪಟ್ಟು ಹಿಡಿದು ಕುಳಿತರು ಇಲ್ಲವಾದಲ್ಲಿ ನವೆಂಬರ್ 6 ರಂದು ಎಸ್ಪಿ ಕಚೇರಿಗೆ ತೆರಳಿ ಹೇಳಿಕೆ ನೀಡುವುದಾಗಿ ಹೇಳಿದರು ಆಗ ಪಿಎಸ್ಐ ಗಿರೀಶ್ ಎಂದು ಸಂಜೆಯೊಳಗೆ ಯುವಕನ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ವಿಶೇಷ ಒಲಿಂಪಿಕ್ಸ್ ವಿಶೇಷ ಶಿಕ್ಷಕರ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿದ ಶಾಸಕಿ ಶಶಿಕಲಾ ಜುಲ್ಲೆ ಟೆಕ್ಸಂಬಾ ಪಟ್ಟಣದಲ್ಲಿ ವಿಶೇಷ ಒಲಿಂಪಿಕ್ಸ್ ಭಾರತ ಕರ್ನಾಟಕ ಬೆಳಗಾವಿ ವಲಯ ಮಟ್ಟ ಇದರ ವಿಶೇಷ ಶಿಕ್ಷಕರ ತರಬೇತಿ ಕಾರ್ಯಾಗಾರ ಸಭೆಯನ್ನು ಮಾಜಿ ಸಚಿವೆ ಶಾಸಕಿ ಶಶಿಕಲಾ ಜುಲ್ಲೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕಿ ಶಶಿಕಲಾ ಜುಲ್ಲೆ ವಿಶೇಷ ಒಲಿಂಪಿಕ್ಸ್ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದು ವಿಶೇಷ ಚೇತನ ಮಕ್ಕಳ ಏಳಿಗೆಗೆ ಶ್ರಮಿಸುವುದು ನಮ್ಮ ಗುರಿಯಾಗಿದೆ ಇಡೀ ಕರ್ನಾಟಕದಾದ್ಯಂತ ಜಿಲ್ಲಾವಾರು ಶಿಕ್ಷಕರ ತರಬೇತಿ ನಡೆಸಿ ಅತಿ ಹೆಚ್ಚು ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ನಾವು ಸಹಾಯ ಸಹಕಾರ ಮಾಡುತ್ತಿದ್ದು ಇದಕ್ಕೆ ಎಲ್ಲ ಶಿಕ್ಷಕರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಲ್ಲಿ ಕಾರ್ಯೋನ್ಮುಖರಾಗಬೇಕೆಂದು ಹೇಳಿದರು ಬೈಕ್ ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಬೈಕ್ಗಳ ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾನವೀಯತೆ ಮೆರೆದಿದ್ದಾರೆ ಜನವಾಡ ರಸ್ತೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಹೊರಟಿದ್ದರು ಅಪಘಾತ ಆಗಿದ್ದನ್ನು ಕಂಡು ವಾಹನ ನಿಲ್ಲಿಸಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಆಸ್ಪತ್ರೆ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಚಿಕಿತ್ಸೆ ನೀಡಲು ಮನವಿ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಶಾಸಕ ನಿಖಿಲ್ ಕತ್ತಿ ಚಿಕ್ಕೋಡಿ ಪ್ರತಿ ವಾರ್ಡ್ ಮಟ್ಟದಲ್ಲಿ ರಸ್ತೆ ಚರಂಡಿ ವಿದ್ಯುತ್ ದೀಪ ಹಾಗೂ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಶಾಸಕ ನಿಖಿಲ್ ಕತ್ತಿ ಸೂಚಿಸಿದರು ಹುಕ್ಕೇರಿ ತಾಲೂಕಿನ ಹರಗಾಪುರ ಗ್ರಾಮದಲ್ಲಿ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಿ ಅವರು ಮಾತನಾಡ್ತಾ ಇದ್ದರು ಇದೇ ಸಂದರ್ಭದಲ್ಲಿ ಸರ್ಕಾರದಿಂದ ಮಂಜೂರಾದ ಮನೆಗಳ ಮಂಜೂರಾತಿ ಪತ್ರವನ್ನು ಫಲಾನುಭವಿಗಳಿಗೆ ವಿತರಿಸಿದರು ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು